ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಹೊಚ್ಚ ಹೊಸ ಸೂಪರ್ ಫ್ರೆಶ್ ವ್ಲಾಗ್. ಸೊ ಇವತ್ತು ತುಂಬ ದಿನ ಆದಮೇಲೆ ವಾಪಸ್ ನನ್ನ ಕ್ಯಾನನ್ G7X ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಮುಂಚೆ ಒಂದು ಟ್ರಿಪ್ ಅಂತ ಹೇಳ್ಬಿಟ್ಟು ಶಾರ್ಟ್ ಟ್ರಿಪ್ ಬೆಂಗಳೂರಿಂದ ಸ್ವಲ್ಪ ಕಿಲೋಮೀಟರ್ಸ್ ದೂರದಲ್ಲೇ ಹೋಗಿದ್ದೆ. ಅಲ್ಲಿಂದ ವಾಪಸ್ ಬರಬೇಕಾರೇನೋ ಹೋಗಬೇಕಾದ್ರೆ ನಂಗೆ ಕರೆಕ್ಟಾಗಿ ಇನ್ನೂ ನೆನಪಿಲ್ಲ ಯಾವಾಗ ಏನಾಯಿತು ಅಂದ್ಬಿಟ್ಟು. ಸಡನ್ನಾಗಿ ಮಳೆ ಬಂದ್ಬಿಡ್ತು, ಹೋಗಬೇಕಾದ್ರೂ ಬಂದಿತ್ತು ಬರಬೇಕಾದ್ರೂ ಬಂದಿತ್ತು, ಬಟ್ ಯಾವ ಟೈಮಲ್ಲಿ ಆ ಮಳೆ ನೀರು ಮೊಬೈಲ್ ಕ್ಯಾಮ್ರಾ ಒಳಗೆ ಹೋಗಿದೆ ಅಂತ ಗೊತ್ತಿಲ್ಲ. ಸೊ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ಇವತ್ತು ಕೇಳಿಸ್ತಾ ಇದೆಯಾ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು, ಫುಲ್ ಬ್ಲರ್ 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 ಬ್ಲರ್. ಒಳ್ಳೆ ಫಾರ್ ಎಕ್ಸಾಂಪಲ್ ಈ ಅನಕೊಂಡ ಮೂವಿನಲ್ಲಿ ಇಲ್ಲ ದೆವ್ವ ಮೂವಿನಲ್ಲಿ ದೆವ್ವದ ವಿಷನ್ ತೋರಿಸ್ತಾರಲ್ಲ, ಆದರೆ ದೆವ್ವ ಬರಬೇಕಾದ್ರೆ ಯಾರು ಮನುಷ್ಯ ಇರಬೇಕಾದ್ರೆ ಯಾವ ಥರ ಒಂಥರ ಬ್ಲರ್ ಬ್ಲರ್ ಆಗಿ ತೋರಿಸ್ತಾರಲ್ಲ, ಆ ಥರ ಬ್ಲರ್ ಬ್ಲರ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಆ ಸೌಂಡ್ ಕೇಳಿದ್ರಲ್ಲ ಈ ಸೌಂಡ್ ಹೆವಿ ಭಯ ಪಡಿಸ್ತಾ ಇದೆ, ಸ್ಪಾರ್ಕ್ ಆಗೋ ಥರ ಶಬ್ದ ಬರ್ತಾ ಇದೆ. ಸೊ ಹಾಗಾಗಿ ಹೋಗ್ಬಿಟ್ಟು ಸರ್ವಿಸ್ ಸೆಂಟರ್ ಕೊಟ್ಬಿಟ್ಟು ಏನಾಗಿದೆ ಏನು ಕತೆ ಅಂತ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ವಾರಂಟಿನಲ್ಲಿದೆ, ಇವತ್ತಿನ ಪ್ಲ್ಯಾನ್ಸು ಹೋಗ್ಬಿಟ್ಟಿದ್ದೀನಿ, ಆದಷ್ಟು ಸರಿ ಮಾಡಿಸ್ಕೊಂಬರ್ಬೇಕು. ಓಕೆ, ಐ ಹೋಪ್ ಓಕೆ ರೆಕಾರ್ಡ್ ಆಗ್ತದೆ. ಬ್ಯಾಟ್ರಿ ಖಾಲಿ ಆಗಿಬಿಟ್ಟಿತ್ತು, ಅದೇನೋ ಗೊತ್ತಿಲ್ಲ, ಪ್ರಾಬ್ಲಮ್ ಇದೆ ನನ್ನ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ. ಓಕೆ, ಆ್ಯಕ್ಷನ್ ಕ್ಯಾಮ್ರಾದ ಅನ್ನೋಕ್ಕಾಗುತ್ತೋ ಇಲ್ಲ ಬ್ಯಾಟ್ರಿ ಇದು ಅನ್ಬೋದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಡಿಸ್ಚಾರ್ಜ್ ಆಗ್ತಾ ಇದೆ. ಚಾರ್ಜ್ಗೆ ಹಾಕಿದ್ದು ಬ್ಯಾಟ್ರಿಗಳನ್ನ ಯೂಸ್ ಮಾಡ್ತಾ ಇದ್ರೆ ಎರಡು ದಿನ ಬಿಟ್ಬಿಟ್ಟು ಆಟೋಮೆಟಿಕ್ ಡಿಸ್ಚಾರ್ಜ್ ಆಗ್ತಾ ಇದೆ. ಸರ್, ಒಂದು ವಾಚಿಂದು ಪಿನ್ನು ಕಟ್ಟಾಗ್ಬಿಟ್ಟಿದೆ. ಆ್ಯಕ್ಚುಲಿ ಬರೀ ಒಂದೇ ಒಂದು ಕಟ್ಟಾಗಿದ್ದು, ಇನ್ನೊಂದು ಬೇಕಾದು ಇದು ಒಂದೇ ಒಂದು ಓಪನ್ ಆಗಿತ್ತು, ನೋಡಿದ್ರೆ ಎರಡೂ ಓಪನ್ ಆಗ್ಬಿಟ್ಟಿದೆ. ಈಗ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಇದು ಬೆಂಡ್ ಆಗಿದೆ ಅಲ್ಲ? ಹಾಂ, ಓಕೆ ಓಕೆ. ಎಷ್ಟು ಸರ್? ಅದು ಏನಂದ್ರೆ ಹೋಯ್ತಾಂಗಾರೆ ಕ್ಲಿಪ್ ಸಿಕ್ಕಿಲ್ಲ. ಹೌದಾ? ಬೇರೆ ಯಾವ್ದು ಅಡ್ಜಸ್ಟ್ ಮಾಡೋಣ ಅಂದ್ರೆ ಸೆಟ್ ಆಗಲ್ಲ, ಲುಕ್ ಬರಲ್ಲ. ಓಕೆ, ಇದು ನಾನು ಅಂದ್ರೆ ಬಿದ್ದಾಗ ಮುರ್ಕೊಂಡಿರೋದು. ಇದು ಇದ್ರದೇ ಸ್ಪೇರ್ ಸಿಗಲ್ಲ. ಹೌದಾ? ಓ, ಚೈನ್ ಎಷ್ಟಾಗ್ಬೋದು? ಓ, ಹೊಸದೇ ತೊಗೊಂಬೋದು ಇನ್ನೊಂಚೂರು ದುಡ್ಡಾಕಿ. ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ ಓಡಾಡಿರೋರಲ್ಲಿ ಎಷ್ಟು ಜನ ನೋಟಿಸ್ ಮಾಡಿದ್ದೀರಾ, ಆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಬೌಂಡ್ರಿ ಏನಿದೆ ಆ ಬೌಂಡ್ರಿ ಎಂಟರ್ ಆಗಿದ ತಕ್ಷಣ ಸಡನ್ನಾಗಿ ಒಂದು ಡ್ರಾಪ್ ಇರುತ್ತೆ ಟೆಂಪ್ರೇಚರಲ್ಲಿ, ಆ್ಯಂಡ್ ಆ ಬೌಂಡ್ರಿ ಹೊರಗಡೆ ಹೋಗಿದ ತಕ್ಷಣ ಮತ್ತೆ ಸಡನ್ನಾಗಿ ರೈಸ್ ಇರುತ್ತೆ ಟೆಂಪ್ರೇಚರಲ್ಲಿ. ಬರೀ ನನಗೆ ಮಾತ್ರ ಆ ಥರ ಅನಿಸುತ್ತಾ ಇಲ್ಲ ಆ್ಯಕ್ಚುಲಾಗಿ ಆ ಥರ ಫೀಲಿಂಗ್ ಇದೆಯಾ? ನೋಡಿ ನೋಡಿ, ಅಲ್ಲಿ ಯಾವುದೋ ಫಾರೆಸ್ಟ್ ಒಳಗೆ ಹೋಗೋ ಥರ ಇದೆ. ಸಕಲೇಶ್ಪುರದಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡಿದ್ನಲ್ಲ, ಆ ಥರ ಫಾರೆಸ್ಟ್ ರೋಡ್ ಥರ ಇದೆ ಅದು. ಬಟ್ ಏನು ಹೇಳಿ, ಸಕಲೇಶ್ಪುರ ಟ್ರಿಪ್ಸು ಅದ್ಭುತವಾಗಿತ್ತು, ಸಿಹಿ ಕಹಿ ಘಟನೆಗಳು ಎಲ್ಲ ನಡೆದ್ವು. ಆ್ಯಂಡ್ ಕಹಿ ಘಟನೆಯಿಂದ ನಾನು ಇನ್ನೂ ಹೊರಗಡೆ ಬರೋಕ್ಕಾಗಿಲ್ಲ, ಆ ಥರ ಎಫೆಕ್ಟ್ ತೋರಿಸ್ತಾ ಇದೆ. ಐ ಥಿಂಕ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದು ಹೀಲ್ ಆಗಿಬಿಡುತ್ತೆ. ಬಿದ್ದಿದ್ದು ಈಗಲೂ ಅಷ್ಟೇ, ಸಿಕ್ಕಾಪಟ್ಟೆ ನೋವಿದೆ, ಗಾಡಿಯೆಲ್ಲ ಓಡ್ಸೋಕ್ಕಾಗ್ತಾನೆ ಇಲ್ಲ ಕುತ್ಕೊಳ್ಳೋದಕ್ಕೆ ಎದೋಳೋದಕ್ಕೆ. ಬಟ್ ಒನ್ ಥಿಂಗ್ ನಾನು ನೋಟಿಸ್ ಮಾಡಿದ್ದೇನಪ್ಪ ಅಂದರೆ, ನನ್ನ ಡೈಲಿ ವ್ಲಾಗ್ಸ್ ಏನು ಮಾಡ್ತಿದ್ದೆ, ಡೈಲಿ ವ್ಲಾಗ್ಸ್ಗೆ ಏನು ರೆಸ್ಪಾನ್ಸ್ ಬರ್ತಿತ್ತು ನಿಮ್ಮೆಲ್ಲರ ಕಡೆಯಿಂದ, ಅದು ನನ್ನ ಟ್ರಾವೆಲ್ ವ್ಲಾಗ್ಸಿಗೆ ಬರಲಿಲ್ಲ. ನಾನು ಟ್ರಾವೆಲ್ ವ್ಲಾಗ್ಸಿಗೆ ಎಲ್ಲರೂ ಕೇಳ್ತಾ ಇದ್ರಿ ಬೋರ್ ಆಗಿಬಿಟ್ಟಿರುತ್ತೆ ಎಲ್ರಿಗೂ, ಮೇ ಬಿ ಟ್ರಾವೆಲ್ ವ್ಲಾಗ್ಸಿಗೆ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡೆ, ಅಷ್ಟೊಂದು ರಿಕ್ವೆಸ್ಟ್ಗಳು ಬಂದಿದ್ದಕ್ಕೆ. ಸೊ ಈಗ ಒಂದು ಕನ್ಫ್ಯೂಷನ್ಗೆ ಬಂದುಬಿಟ್ಟಿದ್ದೀನಿ ನಾನು, ಯಾವ ಥರ ಕಂಟೆಂಟ್ ಮಾಡಬೇಕು ನಮ್ಮ ವ್ಯೂವರ್ಸಿಗೆ ಇಷ್ಟ ಆಗೋದಕ್ಕೆ ಅಂತ ಹೇಳ್ಬಿಟ್ಟು. ಮೇ ಬಿ ನಮ್ಮ ವ್ಯೂವರ್ಸಿಗೆ ಜಾಸ್ತಿ ಜನಕ್ಕೆ ಟ್ರಾವೆಲ್ ವೀಡಿಯೋಸ್ ನೋಡೋದಕ್ಕೆಲ್ಲ ಇಂಟ್ರೆಸ್ಟೇ ಇಲ್ವಾ? ಸೊ ಎನಿವೇ ಇರಲಿ, ಈ ಒಂದು ಕ್ವೆಶ್ಚನ್ನು ತಲೆಯಲ್ಲಿ ಬೇಜಾನ್ ಕಾಡ್ತಾ ಇದೆ. ಫಾರ್ ಅಡ್ವರ್ಟೈಸ್ಮೆಂಟ್ಸ್ ಕಾಲ್, ವಾವ್. ಬಟ್ ಇದು ಯಾವ ಥರ ಅಡ್ವರ್ಟೈಸ್ ಮಾಡ್ತಾರೆ? ಸುಮ್ಮ ಸುಮ್ಮನೆ ಎಲ್ಲರೂ ತೊಗೊಂಡೋಗಿ ನಿಲ್ಸ್ಕೋತಾರಾ? ಆಡಿ A3 ಇನ್ನು 200 meter ಇದೆ ಅಷ್ಟೇ ಸರ್ವಿಸ್ ಸೆಂಟ್ರಿಗೆ. ಭಯ ಆಗ್ತಿದೆ, ಏನು ಹೇಳ್ತಾರೋ ಏನು ಕತೆನೋ ಅಂತ. ಅಂದರೆ ಬಿಲ್ಲು ಇಲ್ಲೇ ಎಲ್ಲೋ ಸರ್. ರಿಯಲ್ಮಿ ಸರ್ವಿಸ್ ಸೆಂಟ್ರು, ರಿಯಲ್ಮಿ ಸರ್ವಿಸ್ ಸೆಂಟರು ಮುಂದೆ. ಹಾಂ ಹಾಂ ಹಾಂ, ಓಕೆ ಓಕೆ, ಥ್ಯಾಂಕ್ ಯು ಸರ್. ನಡಿ, ಫುಟ್ಪಾತ್ ಮೇಲೆ ಹೋಗೋಣ. ಸೊ ಗೈಸ್, ಫ್ಲಾಪು. ಅಯ್ಯೋ, ಇದ್ರ ಅಜ್ಜಿ, ಅಯ್ಯೋ ಇದ್ರ ಬಾಯಿ ಮಣ್ಣಾಕ ಇಷ್ಟ ಇಟ್ಟಿದೆಯಲ್ಲ ಗುರು ಇದು. ಅದೇನೋ ಸ್ಟಾಕ್ ಇರಲಿಲ್ವಂತೆ ಅವ್ರ ಹತ್ರ. ಸೊ ಹಾಗಾಗಿ ಇಲ್ಲ ಸರ್ ಆಗೋದಿಲ್ಲ ಇವಾಗ ಅಂದರು. ಆ್ಯಂಡ್ ಅದು ಬೇರೆ, ನನ್ನ ಮೊಬೈಲು ಆದಷ್ಟು ಬೇಗ, ಐ ಮೀನ್ ತುಂಬ ಹತ್ರದಲ್ಲೇ ವ್ಯಾರಂಟಿ ಹೋಗಿ ಹಾಕ್ಸ್ಕೊಳ್ಳೋದ್ರಲ್ಲೈತೆ, ಅದಕ್ಕೆ ಮುಂಚೆ ಮಾಡಿಸ್ಕೊಬೇಕು. ಅಕಸ್ಮಾತ್ ಏನಾದ್ರು ವ್ಯಾರಂಟಿ ಎಕ್ಸ್ಪೈರ್ ಆದರೆ, ಓಕೆನಾ, ಎಕ್ಸ್ಪೈರ್ ಆದರೆ 4,000 ಅಂತೆ. ಅದು ಬರೀ ರಿಪ್ಲೇಸ್ ಮಾಡೋಕ್ಕಿಂತ ಕ್ಯಾಮ್ರಾನೇ ರಿಪ್ಲೇಸ್ ಮಾಡ್ಬೇಕಂತೆ ಅವರು. ಆರ್ ಯು ಪಕ್ಕಿಂಗ್ ಕಿಡಿಂಗ್ ಮೀ ಅಂತ ಕೇಳಿದೆ.
ಬಟ್ ಏನು ಮಾಡೋಣ, ಫ್ಯಾಕ್ಟ್ರೀಸ್ ಇರೋದು ಅಷ್ಟೇ ಇರೋದು ಅಂತ ಕೂಲಾಗಿ ಸುಮ್ಮನೆ ಅದೇ. ಈ ಪೆಟ್ರೋಲ್ ಬಂಕ್ಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕಿಂತ ಜಾಸ್ತಿ ಜನ ಫ್ರೀ ಲೆಫ್ಟ್ ಹೊಡಿಯೋದಕ್ಕೆ ಹೋಗ್ತಾರೆ. ಆ್ಯಂಡ್ ಅದರಲ್ಲಿ ನಾನು ಒಬ್ಬ ಬೇಜಾನ್ ಸರಿ ಹೋಗಿದ್ದೀನಿ. ಸೊ ಗೈಸ್, ವಾಪಸ್ ಮನೆಗೆ ಬಂದಿದ್ದೀನಿ. ಸಾಂಗ್ ಪ್ಲೇ ಮಾಡಿದ್ದೆ, ಕಾಪಿರೈಟ್ಸ್ ಬೀಳುತ್ತೆ. ಇದಕ್ಕೆ ಮುಂಚೆ ನಾನು ಟ್ರಿಪ್ ವ್ಲಾಗ್ಸ್ಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ, ಅದರಲ್ಲಿ ಕಾಪಿರೈಟ್ಸ್ ಬೀಳೋ ಅಂತ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಕೆಲವು ಸಾಂಗ್ನ ಆ್ಯಡ್ ಮಾಡಿಬಿಟ್ಟಿದ್ದೆ. ಅಂದರೆ ನಾವು ಮಸ್ತಿ ಮಾಡ್ತಿರೋದು, ಅದು ನೋಡಿದ್ರೆ ಕಾಪಿರೈಟ್ ಬಿದ್ದುಬಿಟ್ಟಿದೆ. ಆ್ಯಂಡ್ ಬೈ ದಿ ವೇ, ಸದ್ಯಕ್ಕೆ ಮನೆಗೆ ಬಂದಿದ್ದೆ, ಚಾಕ್ಲೇಟ್ ತಿಂತಾಯಿದ್ದೀನಿ. ಈ ಚಾಕ್ಲೇಟ್ ನಾನು ನನ್ನ ಬರ್ಡೇಗೆ ಮಾಡಿದ್ದು. ಅದ್ರ ಜೊತೆಗೆ ಐಸ್ ಕ್ರೀಮ್ ಬಿಸಿಲಲ್ಲಿ ಹೊರಗಡೆ ಹೋಗ್ಬಿಟ್ಟು ಮನೆಗೆ ಬಂದಾಗ ಒಂದಿಷ್ಟು ಕೂಲಾಗಿ ತಂಪಾಗಿರೋದು, ಐಸ್ ಕ್ರೀಮ್ ತರೋದೇನೋ ತಿನ್ನೋ ಮಜಾನೇ ಬೇರೆ. ನಾನು ಇನ್ಸ್ಟಾಗ್ರಾಮ್ ಲೈವ್ ಬಂದಿದ್ದೆ ನೈಟು, ಅವಾಗ ಎಲ್ಲರೂ ಕೇಳ್ತಾಯಿದ್ರಿ ತಳ ಬರ ಮಿಸ್ ಮಾಡ್ಕೋತಾ ಇದ್ದೀವಿ, ನನ್ನ ಅಳಿನ ಮಿಸ್ ಮಾಡ್ಕೋತೀರಿ ಅಂತ. ಸೊ ಅಳಿನಂತೂ ಇವಾಗ ತರೋಕ್ಕಾಗಲ್ಲ ಸಡನ್ನಾಗಿ. ಸೊ ಕಾಳ ಬೇರ ಹತ್ರ ಹೋಗ್ಬಿಟ್ಟು ತೋರಿಸ್ಬೋದು ನಿಮಗೆ. ಸೊ ಅದನ್ನು ಮಾಡೋಣ. ಏನ್ರಪ್ಪ ಸಮಸ್ಯೆ, ಫುಲ್ ಎಗರಾಡ್ತಾ ಇದ್ದೀರಾ? ನಾನೇನಾದ್ರು ಈ ಕೋಲ್ ಹಿಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ನನ್ನ ಮೇಲೆ ಒದ್ದಾಡ್ಬಿಟ್ಟಿರೋರು. ಸೊ ಒಂದು ಕೋಲ್ ಹಿಡ್ಕೊಂಡಿದ್ದೀನಿ. ನೆನ್ನೆ ಮಳೆ ಬಂದಿದೆ, ಫುಲ್ ವೆಟ್ಟಾಗ್ಬಿಟ್ಟಿದೆ. ಆ್ಯಂಡ್ ಪ್ಯಾಂಟು ಗಲೀಜಾಗ್ಬಿಡುತ್ತೆ, ಅಗೇನ್ ನಾನೇ ತೊಳಿಬೇಕು. ನಡಿ ನೋಡೋದೇ, ರೆಡಿ ಓಲ್ ಹಿಡ್ಕೊಂಡಿದ್ರು ಬರ್ತೀಯಾ? ಭಯ ಕಡಿಮೆ ಆಗ್ಬಿಟ್ಟೈತೆ. ನಡಿ ಪಟ್ಟಂತ ಓಡ್ 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 ನೋಡಲಿ. ಓ ಮಾಡ್ದಾಗುರು ಹಾಕಲ. ಇನ್ಸ್ಟಾಗ್ರಾಮ್ ಲೈವ್ ಬಗ್ಗೆ ಮಾತಾಡ್ತಾ ಇದ್ದಿದ್ದಲ್ಲ, ಸೊ ಆಮೇಲೆ ನೆನಪಾಯ್ತು ನನಗೆ. ಸೊ ಇನ್ಸ್ಟಾಗ್ರಾಮ್ ಲೈವು ನಾನು ಮಧ್ಯರಾತ್ರಿ ಏನೋ ನಾನು 11:30 ಹೋಗಿದ್ದೆ. ಆ್ಯಂಡ್ 12:10 ತನಕ ನಾನು ಇನ್ಸ್ಟಾಗ್ರಾಮ್ ಲೈವ್ ಮಾಡಿದೆ, ನಂಗೆ ಕರೆಕ್ಟಾಗಿ ನೆನಪಿದೆ. ಆ್ಯಂಡ್ ಅದಾದಮೇಲೆ ನಂಗೆ ಒಂದು ಮೆಸೇಜ್ ಬಂತು ಇನ್ಸ್ಟಾಗ್ರಾಮಲ್ಲಿ. ಸೊ ಆ ಮೆಸೇಜ್ ಏನಿತ್ತು ಅಂತ ಅಂದ್ಬಿಟ್ಟು ಸ್ಕ್ರೀನ್ಶಾಟ್ ಹೊಡೆದಿದ್ದೀನಿ. ಸೊ ನೋಡಿ, ಸೊ ಅದು ಇಂಪ್ರೆಸಿವ್ ಯಾಕಪ್ಪ ಅಂತ ಅನ್ನಿಸ್ತು, ಯಾಕೆ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ಆಲ್ರೆಡಿ ಹೇಳಿದ್ನಲ್ಲ, 12:10 ತನಕ ನಾನು ಸ್ಟ್ರೀಮ್ ಮಾಡ್ತಿದ್ದೆ, ಐ ಮೀನ್ ಲೈವ್ ಹೋಗಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಅದಾದಮೇಲೆ ಇಮಿಡಿಯೇಟಾಗಿ ನನಗೆ ಬಂದಿರೋದು ಆ ಮೆಸೇಜು. ಆ್ಯಂಡ್ ಅದರಲ್ಲಿ ಆ ಮೆಸೇಜಲ್ಲಿ ಪೇಜಲ್ಲಿ ಬರೆದಿದ್ರಲ್ಲ ಕವನನ, ಅದ್ರ ಮೇಲೆ ಟೈಮಿಂಗ್ ಕೂಡ ಹಾಕಿದ್ದಾರೆ, 12:03 ಅವತ್ತಿನ ದಿನ ಅವರು ಸ್ಟಾರ್ಟ್ ಮಾಡಿದ್ದು ಬರೆಯೋದಕ್ಕೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಕೆಳಗಡೆ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದಿದ್ರೆ ಅದು ಸರ್ಪ್ರೈಸಾಗಿ ನಾನು ಆ್ಯಕ್ಚುಲಿ ಲೈವ್ ಬಂದಿದ್ದು. ಸೊ ಇನ್ಸ್ಟಾಗ್ರಾಮ್ ಲೈವ್ ಬಂದಿದ್ದು ನೋಡ್ಬಿಟ್ಟು ಫಸ್ಟ್ ಲೈನ್ ಇನ್ಸ್ಟಾಗ್ರಾಮ್ ಲೈವು ಹೀಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅದರಲ್ಲಿ ಗೊತ್ತಾಗುತ್ತೆ ಆನ್ ದ ಸ್ಪಾಟ್ ಅವ್ರು ಮಾಡಿರೋದು ಅಂತ ಅಂದ್ಬಿಟ್ಟು. ಸೊ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡು, ಅಷ್ಟು ಲೈನ್ಸ್ ಬರೆದಿದ್ದಾರೆ ಆನ್ ದ ಸ್ಪಾಟ್ ಯೋಚನೆ ಮಾಡ್ಬಿಟ್ಟು. ಆ್ಯಂಡ್ ಖುಷಿ ಆಯಿತು ನನಗೆ, ಅದರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಮಗೆ ಅಂದ್ಬಿಟ್ಟು. ಸೊ ಅದನ್ನು ಕಳಿಸಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್, ದೀಪೋ ಅವರೇ, ಥ್ಯಾಂಕ್ಸ್ ಲಾಟ್. ಖುಷಿ ಆಯಿತು ನನಗೆ ಆ್ಯಕ್ಚುಲಿ ನೈಟು ಅದನ್ನು ಓದಿದಾಗ. ನಡುವೆ ಇವನಿಗೆ ಭಯ ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತೆ, ಇಷ್ಟೊತ್ತು ನೆಗ್ದಾಡ್ತಾ ಇದ್ದ, ಕ್ಯಾಮ್ರಾ ಅವನ ಕಡೆ ತಿರ್ಸಿದ ತಕ್ಷಣ ಓಡೋಗ್ಬಿಟ್ಟಾನೆ. ಹೊಯ್ ಬರೋ ಇಲ್ಲಿ ಕಳ, ಹೊಯ್ ಕಳ, ಏನ ಭಯ ಭಯ ಕಡಿಮೆ ಆಗಿದೆಯಾ? ಹ್ಞೂ, ಏನು ಹಿಂಗಾಗ್ಬಿಟ್ಟಿದ್ಯಾ? ಬೇಕಾವುದೇ ಅವ್ನು ಬಂದ. ಆಯ್ತು 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 ಬಿಡು, ಆಯ್ತು. ಕಾಳ ನಾನು ಸ್ವಲ್ಪ ನಾನು ಪ್ರೀತಿ ಮಾಡ್ಬಿಟ್ಟೆ ಅಂದರೆ ಇವನು ಮಾಡಲೇಬೇಕು, ಇಲ್ಲಾಂದರೆ ಸಮಾಧಾನನೇ ಆಗಲ್ಲ ಇವ್ನು ನೋಡಿ. ಇಲ್ಲ ಆಯ್ತು, ಬಾರ ಇದ ಕಡೆ ಬರ, ನೀನು ಬಾರ. ಆಯ್ತು, ನೀನು ಬ್ಲಾಗಲ್ಲಿ ಬರೀಯಂತೆ, ಬಾರ. ಹ್ಞೂ, ಕಚ್ಚು ಆಯಿತು, ಕಚ್ಚು ಬಾಯೇ ಹಾಕ್ಬಿಡ್ತಾನೆ. ಲಾಕ್ಡೌನಲ್ಲಿ ಒಂದು ರುಟೀನ್ ಇತ್ತು ನಮ್ಮದು, ಬರೋದು ಇಲ್ಲಿಗೆ ಮಾವಿನೇನು ಹಣ್ಣಾಗಿದೆಯಾ ನೋಡೋದು, ಆಮೇಲೆ ಪಪ್ಪಾಯ ಹಣ್ಣಾಗಿದೆಯಾ ನೋಡೋದು, ಚೇಪೆಕಾಯಿ ಹಣ್ಣಾಗಿದೆಯಾ ನೋಡೋದು, ಅದನ್ನೆಲ್ಲ ಕಿತ್ಕೊಂಡು ಹೋಗೋದು. ಬಟ್ ಇವಾಗ ಚೇಪೆಕಾಯಿ ಎಲ್ಲ ಫುಲ್ ಕಡಿಮೆ ಆಗಿಬಿಟ್ಟಿದ್ದಾವೆ, ಅಷ್ಟೊಂದೆಲ್ಲ ಇಲ್ಲ. ಇವಾಗ ಚಿಕ್ಕ ಚಿಕ್ಕದಾಗಿ ಒಂದು ಲೆವೆಲ್ಗೆ ನೋಡಿ ಈ ಸೈಜಿಗೆ ಬರ್ತಾಯಿದ್ದಾವೆ. ಸೊ ಈಗಿರೋದು ಒಂದೇ ಒಂದು ನಿಂಬೆಹಣ್ಣು. ಸೊ ನಿಂಬೆಹಣ್ಣು ಒಂದು ಲೆವೆಲಿಗೆ ಹಣ್ಣಾಗಿ ಹಣ್ಣಾಗಿ ಡೈಲಿ ಸಿಗ್ತಾಯಿದೆ. ಆ್ಯಂಡ್ ಆ ಥರ ಅಲ್ಲಿ ಬಿದ್ದಿದೆಯಲ್ಲ, ಹಾಗೆ ಬಿದ್ದು ಬಿದ್ದು ಹೋಗ್ತಾವೆ. ಏಯ್, ಎಲ್ಗೋ ಬರ್ಚಲೋ, ಥೂ ಬಂದ್ಬಿಟ್ಟು ಮುಖ ಗಿಕ್ಕ ಎಲ್ಲ ನೆಕ್ಕಿಟ್ಬಿಟ್ಟು ಆತಾಗಿ. ಏಯ್ ಇವಾಗ, ಆ್ಯಂಡ್ ಇಲ್ಲಿ ಒಂದು ಬಿದ್ದಿದ್ರೆ ಇಲ್ಲಿ ನೋಡಿ, ಇಲ್ಲೇ ಎರಡು ಬಿದ್ದೈತೆ. ಸಿ ಓ, ಆ್ಯಂಡ್ ಇದು ಬಿದ್ದೋಗ್ಬಿಟ್ಟಿದೆ ಮಳೆ ಬಂದ್ಬಿಟ್ಟು. ಮೋಸ್ಟ್ಲಿ ಅಲ್ಲಿ ಗೆದ್ದಲು ತಿನ್ಕೊಂಡಿತ್ತೋ ಏನಾಗಿತ್ತೋ ಗೊತ್ತಿಲ್ಲ. ಸೊ ಶಿಸ್ತ ಕೆಳಗಡೆಗೆ ಕಟ್ಟಾಗ್ಬಿಟ್ಟಿದ್ದಾವೆ, ಅದು ಅದು ಆ್ಯಂಡ್ ಅದು ಆಲ್ಮೋಸ್ಟು. ಆ್ಯಂಡ್ ಇದು ಕಡೆ ಇದ್ದಿದ್ದು ಸಪೋರ್ಟ್ ಕೊಟ್ಟಿದ್ದು, ಇದು ಕಟ್ಟಾಗ್ಬಿಟ್ಟು ಈ ಲೆವೆಲ್ಗೆ ಬಿದ್ದೋಗಿದೆ. ಇವೇನು ಬೀಳಿಸಿದ್ದು ಹೇಳೋಕ್ಕಾಗಲ್ಲ, ಇವರಿಬ್ಬರು ಜಗಳಾಡ್ಕೊಂಡು ಬೀಳಿಸಿದ್ರು, ಬೀಳಿಸಿದ್ರು ತಪ್ಪು ತಗಲ್ಸ್ಬಿಟ್ಟು ಕಳ್ಳರು ಇಬ್ರು. ಎರಡು ದಿನ ಬ್ರೇಕ್ ತೊಗೊಂಡಿದ್ದೆ ಸ್ಟ್ರೀಮಿಂಗಿಂದ, ಬಟ್ ಇವತ್ತು ಸ್ಟ್ರೀಮ್ ಮಾಡಿದೆ, ತುಂಬ ಖುಷಿ ಆಯಿತು. ಸದ್ಯಕ್ಕೆ ಮಧ್ಯರಾತ್ರಿ 12:30 ಆಗಿದೆ, ಸ್ಟ್ರೀಮ್ ಎಂಡ್ ಮಾಡಿಬಿಟ್ಟು ಕುತ್ಕೊಂಡಿದ್ದೀನಿ, ಅದು ಇದು ವೀಡಿಯೋಸ್ ನೋಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡು. ಆ್ಯಂಡ್ ಸೊ ಈ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ವ್ಲಾಗ್ನ ಎಲ್ರಿಗೂ ಇಲ್ಲಿವರೆಗೂ ನೋಡಿದ್ದಕ್ಕೆ. ಐ ಹೋಪ್ ಇಷ್ಟ ಆಯಿತು ವ್ಲಾಗು ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ, ಹೊಸ ವ್ಲಾಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮೆಲ್ರಿಗೂ ಇನ್ನೊಂದು ಹೊಸ ವ್ಲಾಗ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್. ಏನು ಟ್ರಾಫಿಕ್ ಜಾಮ್ ಇಲ್ಲಿ ರೈಟ್ ಸೈಡಲ್ಲಿ? ಆ್ಯಕ್ಚುಲಿ ಮೈನ್ ಹೈವೇ ಏನಿದೆ, ಬ್ರಿಡ್ಜು, ಅದನ್ನು ಮುಚ್ಚಿಬಿಟ್ಟಿದ್ದಾರೆ. ಸೀದಾ ಇದಕ್ಕೆ ಕಾರ್ಪೊರೇಷನ್ಗೆ ಕನೆಕ್ಟ್ ಆಗೋದನ್ನು ಇಲ್ಲಿ ಒಳಗಡೆ ಸಿಟಿ ಮಾರ್ಕೆಟಿಂದ ಬಿಡ್ತಾ ಇದ್ದಾರೆ. ಏಪ್ಪ ದೇವ್ರೆ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದ ಕಡೆ ಬರ್ತಾರೆ, ಆ್ಯಕ್ಚುಲಿ ಬರಬೇಕಾದ್ರೆ ಇದ ಕಡೆನೇ ಬರೋಣ ಅಂದ್ಕೊಂಡೆ.
ಬಟ್ ಅದ್ ಕಡೆ ಏನು ಪಂಚಂಗ್ರಿ ಸೆಕೆಂಡ್ ಸ್ಟೇಜ್ ಕಡೆಯಿಂದ ಹೋದೆ ನಾನು. ಯಪ್ಪೋ ದೇವ್ರೆ, ಇವತ್ತೆಲ್ಲ ಇಲ್ಲೇ ಇರ್ತಾ ಇದ್ದೆ ನಾನು ನೋಡಿ, ಇಲ್ಲೇ ಎಲ್ಲೋ ಇರ್ತಾ ಇದ್ದೆ. ಬರೀ ಅದಷ್ಟೇ ಅಲ್ಲ, ಇಲ್ಲಿ ನೋಡಿ ಎಲ್ಲ ವಾಪಸ್ ತೆಕ್ಕೋತಾವ್ರೆ, ಅವ್ರವ್ರೇ ಮಾತಾಡ್ಕೊಂಡು ಕೆಳಗಡೆ ಇಳ್ಸಡ ಅಂತ ಅಂದ್ಬಿಟ್ಟು.